ನಾಗೇಶ್ ಸರ್ ದೊಡ್ಡ ಅಮಿತಾಬ್ ಬಚ್ಚನ್ ಫ್ಯಾನ್ ಅಂತ. ಏನು ಹೈಟ್ಗೋಸ್ಕರ ಫ್ಯಾನಾ? ಏನಕ್ಕೆ ಏನು ಏನದು? ಅದು ಯಾವ ಲೆವೆಲ್ ಅಂದರೆ ಅವರು ಅವ್ರದ್ದು ಯಾವ್ಯಾವ ಫೋಟೋಸ್ ಇದೆಯೋ ಎಲ್ಲ ರೂಮಲ್ಲಿ ಇಟ್ಕೊಳ್ಳೋದು, ಪೇಪರ್ ಕಟ್ಟಿಂಗ್ ಇಟ್ಕೊಳ್ಳೋದು ಎಲ್ಲ ಮಾಡೋರಂತೆ. ತಂದೆ ಜೊತೆ ಜಗಳ ಆಗೋಗಿತ್ತು, ಏನು ಹುಚ್ಚಿಟ್ಕೊಂಡು ಕೂತಿದ್ಯಾ ಅಮಿತಾಬ್ ಬಚ್ಚನ್ ಅಂತ, ನೀವು ಓದಲ್ಲ ಬರೆಯಲ್ಲ ಅಂತೆಲ್ಲ ಆಗುತ್ತೆ ಅಂದ್ಬಿಟ್ಟು ಇರೋಬರ ಅಮಿತಾಬ್ ಬಚ್ಚನ್ ಫೋಟೋಸ್ ಎಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ ಒಂದಿನ. ಕೋಪ ಬಂದು ಅಷ್ಟಿಷ್ಟಲ್ಲ ಅವ್ರಿಗೆ ತುಂಬ ಬೇಜಾರಾಗೋಗಿ ಫ್ಯಾನ್ ಮೂಮೆಂಟು. ಫ್ಯಾನ್ ಮೂಮೆಂಟು ನನಗೊಬ್ಳು ಜಯ ಬಾದ್ರಿ ಬೇಕು ಅಂತ ಹುಡ್ಕಿದ್ರು. ಓನ್ಲಿ ಹೈಟ್ ಒಂದೇ ಸಿಗ್ತವೆ, ಬೇರೆ ಇಲ್ಲ. ಐ ಆಮ್ ನಾಟ್ ಜಯ ಬಾದ್ರಿ. ಅವರ ಡ್ರಾಮಾ ಅಥವಾ ಅವರ ಒಂದು ಅವತ್ತಿನ ದಿನಗಳ ಬಗ್ಗೆ ಅವರ ಒಬ್ರು ಆತ್ಮೀಯ ಸ್ನೇಹಿತರು ನಿಮಗೆ ಸರ್ಪ್ರೈಸ್ ಆಗುತ್ತೆ. ಅವ್ರಿಗೆ ಒಂದು ವಿಡಿಯೋ ಮೆಸೇಜ್ ಅಲ್ಲಿ ಹೇಳಿ ಕಳಿಸಿದ್ದಾರೆ, ಏನ್ ಮಾತಾಡಿದಾರೆ ನೋಡೋಣವಾ. ಓಕೆ. ಆರ್ ನಾಗೇಶ್. ಓ ಕಿಟ್ಟಿ ಅವರು ನಮಗೆಲ್ಲ ಲಂಬು ನಾಗೇಶ್ ಅಂತಾನೆ ಪರಿಚಯ ಕರೀತಿದ್ರು. ನಾವು ಲಂಬು ನಾಗೇಶ್ ನಾಗೇಶ್ ನನಗೆ ಬಹಳ ಹತ್ತಿರವಾಗಿದ್ದು ಸ್ಪಂದನ ತಂಡದವರು ದಕ್ಷಾಪತಿ ರಾಜನ ಕತೆ ಅಂತ ಒಂದು ನಾಟಕ ಮಾಡ್ತಾರೆ. ಅಲ್ಲಿ ಜೋಗಿರು ಮತ್ತು ಬೇರೆ ಬೇರೆ ಆ್ಯಕ್ಟರ್ಸ್ ಎಲ್ಲ ಬರೋ ಕತೆ ಆ ಥರ ಇತ್ತು. ಜೋಗಿರಲ್ಲಿ ನಾನು ಒಬ್ಬ ಜೋಗಿ ಪಾತ್ರ ಮಾಡ್ತಿದ್ದೆ. ಅಲ್ಲಿ ನಾಗೇಶ್ ಮೇನ್ ಜೋಗಿ ಪಾತ್ರ ಮಾಡ್ತಿದ್ದ. ಆ ಮೇನ್ ಜೋಗಿಗೆ ಮೂರು ಕಲೆಗಳು ಗೊತ್ತಿರಬೇಕಾಗಿತ್ತು. ಒಂದು ಡ್ಯಾನ್ಸ್, ಇನ್ನೊಂದು ಹಾಡೋದು, ಇನ್ನೊಂದು ಆ್ಯಕ್ಟ್ ಮಾಡೋದು. ಮೂರು ಕಲೆ ಗೊತ್ತಿರಬೇಕಾಗಿತ್ತು. ಈ ನಾಗೇಶ್ ಈ ಮೂರೂ ಕಲೆಗಳಲ್ಲಿ ನಿಪುಣನಾಗಿದ್ದ. ಯಾಕಂದ್ರೆ ಅವನು ಒಬ್ಬ ನೃತ್ಯಪಟು, ಒಬ್ಬ ಗಾಯಕ, ಮತ್ತೆ ರಂಗಭೂಮಿ ಕಲಾವಿದ. ಈ ಜೋಗೇರ ಪಾತ್ರ ಅವನಿಗೆ ಹೇಳಿ ಮಾಡಿಸಿದಂಥ ಪಾತ್ರ ಆಗಿತ್ತು. ಅದನ್ನು ಅಷ್ಟೇ ನಿಪುಣನಾಗಿ ಅದನ್ನು ನಿಭಾಯಿಸ್ತಾ ಇದ್ದ. ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡೋನು. ಅಲ್ಲಿಂದ ನಮ್ಮ ಸ್ನೇಹ ಬೆಳೀತಾ ಹೋಯ್ತು. ಆಮೇಲೆ ನಾವು ತುಂಬ ಸೀರಿಯಲ್ಸ್ ಎಲ್ಲ ಒಟ್ಟಿಗೆ ಮಾಡಿದ್ವಿ. ನಮ್ಮ ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಆಗ್ಬಿಟ್ಟ. ಆದರೆ ಅವನು ಬಹಳ ಸಹೃದಯ, ತುಂಬ ಅವನಿಗೆ ನೋಡೋಕ್ಕೆ ದೈತ್ಯನ ತಂದರೂ ಕೂಡ ಅವನ ಮನಸ್ಸು ಮಾತ್ರ ಒಂಥರ ಹೆಣ್ಣಿನ ಮನಸ್ಸು ಥರ, ಆ ಥರ ತುಂಬ ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಅವನು. ನಾವು ಎಷ್ಟು ರೇಗಿಸ್ತಾ ಇದ್ವಿ ಅವನಿಗೆ, ಹೆದರ್ಸ್ತಾ ಇದ್ವಿ. ನಾವು ಅವನಿಗಿಂತ ಕುಂಡ್ರಾಗಿದ್ರು ಎದು ನಾಗೇಶ್ ಅಂದರೆ ಯಾಕೋ ಆ ಥರ ಒಂಥರ ಬಹಳ ಸಾಫ್ಟ್ ಕಾರ್ನರ್ ಇರುವಂಥ ಮನುಷ್ಯ ಆಗಿಲ್ಲ. ಈ ಸಾಫ್ಟ್ ಕಾರ್ನರ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಇವತ್ತಿಗೂ ಒಂದು ಇನ್ಸಿಡೆಂಟು ನೆನಪಿದೆ, ಅದು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ತಾಯಿ ಸ್ವಲ್ಪ ಹುಷಾರು ತಪ್ಪಿತ್ತು, ಬೆಡ್ರಿಡನ್ ಆಗಿದ್ದರು. ಇವನ ವಿಷಯ ಗೊತ್ತಾಯ್ತು ಎಲ್ರಿಗೂ. ನಾಗೇಶ್ ಒಂದು ದಿವಸ ಮನೆಗೆ ಬಂದ, ನಮ್ಮ ತಾಯಿ ಮಲಗಿದ್ದಾರೆ, ಇವನು ಅವ್ರ ಪಕ್ಕ ಕೂತು ಅವ್ರ ಕೈ ಹಿಡ್ಕೊಂಡು ಒಂದು ಕೃಷ್ಣನ ಬಗ್ಗೆ ಒಂದು ಅದ್ಭುತವಾದ ಹಾಡನ್ನು ಎಷ್ಟು ಚೆನ್ನಾಗಿ ಹಾಡಲ್ಲ ಅಂದರೆ ನಮ್ಮ ತಾಯಿ ಕಣ್ಣಲ್ಲಿ ನೀರು ಬಂತು. ಅವರು ಎಲ್ಲರ ಮನೆಯಲ್ಲೂ ಅದು ಹಾಡದೆ ಕೃಷ್ಣ ಕಾಡಿದನು ತುಂಬ ಎಲ್ಲರೂ ಹಾಡ್ತಾಯಿದ್ರು. ಈಗಲೂ ನನ್ನ ಮೊಮ್ಮಗಂಗೂ ಹಾಡ್ತೀನಿ ನಾನು ಅದನ್ನು. ವಿರಳವಾದ ನಟನಾಗಿದ್ದ. ಯಾಕಂದರೆ ಈ ಮೂರು ಕಲೆಗಳು ಸಿದ್ಧಿಸಲು ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವೊಂದು ಗಾಯಕರಾಗ್ಬೋದು, ಇನ್ಸ್ಟ್ರೂಮೆಂಟಲ್ ಬಾರಿಸ್ಬೋದು, ನನಗೆ ನನ್ನಾಗೆ ಸುಮ್ಮನೆ ಆ್ಯಕ್ಟ್ ಮಾಡ್ಬೋದು, ಈ ಥರ ಒಂದೊಂದು ಕಲೆಗಳು ಸಿದ್ಧವಾಗಿರುತ್ತೆ ಹೊರತು ಸಿದ್ಧಿ ಸಿಗುತ್ತೆ ಹೊರತು ಈ ಮೂರು ಕಲೆಗಳು ಅವನಿಗೆ ರಕ್ತಗತವಾಗಿತ್ತು. ಇದೇ ಲಕ್ಷಾಪತಿ ರಾಜನ ಕತೆ ನಾಟಕ ಇಂಟರ್ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ ಆಯಿತು ಒಂದು ಸಲ ಈಜಿಪ್ಟ್ನಲ್ಲಿ. ಅಲ್ಲಿ ನಾವು ಈ ನಾಟಕವನ್ನು ಪ್ರದರ್ಶನ ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಕ್ತು. ಅದು 89 ಅಲ್ಲೇ ನನ್ನ ಮಗಳು ಹುಟ್ಟಿದಾಗ ಅವ್ರು ಹೋಗಿದ್ರು. ಅಲ್ಲಿ ನಾಟಕ ಆದ್ಮೇಲೆ ಅಲ್ಲಿ ನಮಗೆ ಸ್ವಲ್ಪ ಟೂರ್ ಎಲ್ಲ ಕರ್ಕೊಂಡು ಸೈಟ್ ಸೀಯಿಂಗ್ ಎಲ್ಲ ಕರ್ಕೊಂಡು ಹೋಗೋರು, ಹಾಗೆ ಪಿರಮಿಡ್ಸ್ಗೂ ಕರ್ಕೊಂಡು ಹೋದರು. ಪಿರಮಿಡ್ಸ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಪಿರಮಿಡ್ಸ್ ಒಳಗೋಗ್ಬೇಕಾದ್ರೆ ಬಹಳ ಸಣ್ಣದಾಗಿದೆ, ಗುಹೆ ಥರನೇ ಮೆಟ್ಲು ಕೊಂಡು ಹೋಗಬೇಕು. ನಾವೆಲ್ಲ ಹಂಗೆ ಹೋಗಿದ್ವಿ, ಆದರೆ ಇಲ್ಲಿ ಆಗಿಸೋ ಕಷ್ಟ ಅವನ ಕೋಪ ಮಾಡ್ಕೊಂಡಿದ್ದೆ. ಎಷ್ಟು ಈಗೆಲ್ಲ ಇನ್ಸಿಡೆಂಟ್ಸ್ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಗೆಳೆಯ ನಾಗೇಶ್ ನಮ್ಮ ತಂಡ ಅಂದರೆ ಕಲಾಗಂಗೋತ್ರಿ ತಂಡದಲ್ಲೂ ನಾಟಕ ಮತ್ತು ಹಲವಾರು ನಾಟಕಗಳಲ್ಲಿ ನಮ್ಮ ತಂಡದಲ್ಲೂ ಭಾಗವಹಿಸಿದ್ದ. ಇಂಥ ಸಹೃದಯ ಸಜ್ಜನ ಇಂಥವನು ನಮ್ಮ ನನ್ನ ಗೆಳೆಯ ಆಗಿದ್ದ ಅನ್ನೋದೇ ನನಗೊಂದು
ಖುಷಿ ಕೊಡೋ ವಿಚಾರ. ಅವನ ಬಗ್ಗೆ ಮಾತಾಡೋದಕ್ಕೆ ನನಗೆ ಇವತ್ತು ನಿಜವಾಗ್ಲೂ ತುಂಬಾ ಸಂತೋಷವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಕಲೆಕ್ಟ್ ಮಾಡಿದ್ದೀರಾ. ಅವ್ರು ನಿಜವಾಗ್ಲೂ ಕರೆಕ್ಟಾಗೇ ಹೇಳಿದ್ದಾರೆ. ಇದು ತುಂಬ ಹಾರ್ಟ್ ಟಚಿಂಗ್. ಯಾವ ಆರ್ಟಿಸ್ಟನ್ನು ನೋಡಿದ್ರು ಎಷ್ಟು ಚೆನ್ನಾಗಿ ನೀನು ಆ್ಯಕ್ಟ್ ಮಾಡ್ತೀಯ ಅಂತ ಅವರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಎನ್ಕರೇಜ್ ಮಾಡ್ತಾಯಿದ್ರು. ಎಷ್ಟು ಜನ ಕಾಲ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಗ ಇಬ್ಬರಿಗೂ ನನಗೂ ತೋರಿಸೋರು, ನೋಡಿ ಇವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಆಕೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ, ವಿನಿಯಮ್ಮ ತುಂಬ ಇಷ್ಟ ಅಷ್ಟು ಮಾಡ್ತಾಯಿದ್ದಾರೆ ಹಂಗೆ ಅಂತ. ಯಾರು ಸೀರಿಯಲಲ್ಲಿ ಮಾಡಿದ್ರು ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಏ ಸೂಪರಾಗಿ ಮಾಡಿದೆ ಕಣೋ, ಸೂಪರಾಗಿತ್ತು ಮೇಡಮ್ ಅಂತೆಲ್ಲ ಹೇಳಿ ತುಂಬ ಅಪ್ರಿಷಿಯೇಟ್ ಮಾಡೋದು. ಸೊ ನನಗೆ ನಾನೇ ಹೇಳಿದೆ, ನೀನು ಯಾವಾಗಲೂ ನೀನೇ ಫೋನ್ ಮಾಡಿ ಹೇಳ್ತೀಯಾ ನೀನೇನು ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಎಲ್ರಿಗೂ, ಬಟ್ ನಿಂಗೆ ಯಾರು ಮಾಡಿದೆ ಅಂದಾಗ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅಂತೆಲ್ಲ ಕೇಳ್ತಾಯಿದ್ದೆ. ಸೊ ವೆರಿ ನೈಸ್ ಆರ್ಟಿಸ್ಟ್, ಆಸ್ ಎನ್ ಆರ್ಟಿಸ್ಟ್ ಇಸ್ ವೆರಿ ಗುಡ್, ಆಸ್ ಎ ಹ್ಯೂಮನ್ ಹಿ ಇಸ್ ಎ ಫ್ಯಾಂಟಾಸ್ಟಿಕ್ ಸೋಲ್. ವೆರಿ ಗುಡ್. ಆ್ಯಂಡ್ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದನು ಅವರ ಭಾವನೆ ಹಂಗೆ ಇತ್ತು, ನೀನು ಒಳ್ಳೆ ಆರ್ಟಿಸ್ಟ್ ಆಗಬೇಕು, ನೀವು ಒಳ್ಳೆ ಡಾನ್ಸರ್ ಆಗಬೇಕು ಪ್ರಾಮಿಸ್ ಮಾಡಿದ್ರಂತೆ. ಹೌದು, ಆ ಪ್ರಾಮಿಸ್ ಬಗ್ಗೆನೂ ಒಬ್ರು ಮಾತಾಡಿದ್ರೆ ಅದನ್ನ ನಾನು ಮುಂದೆ ಹಾಕ್ತೀನಿ. ತುಂಬಾನೇ ನೀನು ಆರ್ಟಿಸ್ಟ್ ಆಗಲೇಬೇಕು, ಆರ್ಟಿಸ್ಟ್ ಆಗ್ಬೇಕಾದ್ರೆ ನೋಡು ಆಸ್ ಎ ಟೀಚರ್, ಆಸ್ ಎ ಪರ್ಫಾರ್ಮರ್, ಆಸ್ ಎ ಪಬ್ಲಿಕ್ ಪರ್ಸನ್, ಯು ಹ್ಯಾಟ್ ಬಿ ಲೈಕ್ ದಿಸ್ ಅನ್ನೋದನ್ನ ತುಂಬ ಹೇಳ್ಕೊಟ್ರು ನನಗೆ. ಯಾಕಂದರೆ ಸ್ವಾಮೀಜಿ ಏನು ಹೇಳ್ಕೊಟ್ಟಿದ್ರು ಅಂಥ ಒಂದು ಅಮೂಲ್ಯಗಳನ್ನೆಲ್ಲ ನನಗೂ ಹೇಳಿ ನೀನು ಹಿಂಗಿರಬೇಕು. ನನಗೆ ಎಕ್ಸಾಂಪಲ್ಸು ಶಂಕರ್ ನಂಗೆ ನೋಡು ಎಷ್ಟು ಸಿಂಪಲ್ ಅವನು, ನೋಡಿದ್ರೆ ಹೆಂಗಿದೆ ಎಷ್ಟು ದೊಡ್ಡ ಆರ್ಟಿಸ್ಟು. ಒಂದು ಶೂಸ್ ಹಾಕ್ಸ್ಕೊಳ್ಳಲ್ಲ ಲೈಟ್ ಬಾದ್ರೆ ಹೋಗೋ, ನನ್ನ ಕೈ ಕಾಲು ಚೆನ್ನಾಗಿರೋರ್ಗೂ ನಾನು ಹಾಕ್ಕೋತೀನಿ, ನೀನೇನು ಮಾಡಬೇಡ. ಹಗಲ ಮೇಲೆ ಕೈ ಹಾಕೊಂಡು ಮಾತಾಡೋರು ಅಷ್ಟು ಸಿಂಪಲು. ಆರ್ಟಿಸ್ಟ್ ಅಂತ ಒಂದು ಕಡೆ ಕೂತ್ಕೋಬಾರ್ದು, ಎಲ್ರ ಜೊತೆನೂ ಮಿಕ್ಸ್ ಮಿಂಗಲ್ ಆಗಬೇಕು ಆ್ಯಂಡ್ ಮಾತಾಡ್ಬೇಕು ಎಲ್ರ ಜೊತೆನೂ, ಹೆಲ್ಪ್ ಮಾಡಬೇಕು ಅಂತೆಲ್ಲ ತುಂಬ ಹೇಳ್ಕೊಟ್ಟಿದ್ರು. ಸೊ ನನಗೆ ಇವತ್ತಿಗೂ ಅದೆಲ್ಲ ನನಗೆ ಜ್ಞಾಪಕ ತುಂಬಾ ಇದೆ. ಸೊ ಅಮ್ಮ ಅದೇ ಅಷ್ಟೇ, ಅದೇ ನೆನಪುಗಳು ಒಳ್ಳೊಳ್ಳೆದು ಇದೆ ನನಗೆ. ನೆನಪು ಸುಂದರ, ನೆನಪು ಮಧುರ, ಇನ್ನೂರೊಂದು ನೆನಪು ಎಂದೆಂದು ಅಮರ. ಖಂಡಿತ. ಥ್ಯಾಂಕ್ ಯು ಕಿಟ್ಟಿ ಸರ್, ಪ್ರೀತಿಯಿಂದ ನಾಗೇಶ್ ಸರ್ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತುಗಳನ್ನ ಆಡಿ ನಮಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾಗೇಶ್ ಸರ್, ಫ್ಯಾಮಿಲಿ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಥ್ಯಾಂಕ್ಸ್ ಕಿಟ್ಟಿ ಸರ್. ಎಸ್ ಮಾ, ಹೀಗೆ ನಾವು ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ವಿಷಯ ಗೊತ್ತಾಗಿದ್ದು, ನಾಗೇಶ್ ಸರ್ ದೊಡ್ಡ ಅಮಿತಾಬ್ ಬಚ್ಚನ್ ಫ್ಯಾನ್ ಅಂತ. ಏನು ಹೈಟ್ಗೋಸ್ಕರ ಫ್ಯಾನಾ, ಏನಕ್ಕೆ, ಏನು ಏನದು? ಅದು ಒಂಥರ ಹುಚ್ಚರನಾರ ವಾಸಿ ಹುಚ್ಚನ್ ಸರಿ ಮಾಡ್ಬೋದು, ಇವ್ರನ್ನ ಸರಿ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಹುಚ್ಚತನ. ಚಿಕ್ಕ ಹುಡುಗನಿಂದನೂ ಅಮಿತಾಬ್ ಬಚ್ಚನ್ ಫ್ಯಾನು. ಅದು ಯಾವ ಲೆವೆಲ್ಲು ಅಂದರೆ ಅವ್ರದ್ದು ಯಾವ್ಯಾವ ಫೋಟೋಸ್ ಇದೆಯೋ ಎಲ್ಲ ರೂಮಲ್ಲಿ ಇಟ್ಕೊಳ್ಳೋದು, ಪೇಪರ್ ಕಟ್ಟಿಂಗ್ ಇಟ್ಕೊಳ್ಳೋದು ಎಲ್ಲ ಮಾಡೋರಂತೆ. ಆ್ಯಂಡ್ ದುಡ್ಡೆಲ್ಲ ಸೇರಿಸ್ಕೊಳ್ಳೋದು, ಒಂದೊಂದು ರೂಪಾಯಿ ಹತ್ತು ರೂಪಾಯಿ ಅದೇನು ಕಾಯಿನ್ಸ್ ಆಗಿನ ಕಾಲಕ್ಕೆ. ಆ್ಯಂಡ್ ಅದೇ ಕಪಾಲಿ ಥಿಯೇಟರು ಮತ್ತು ಸಂತೋಷ್ ಥಿಯೇಟರ್ ಅಲ್ಲಿ ಹಾಕ್ಬಿಟ್ರು ಅಂದರೆ ಯರ್ಚೋದ ಕೆಲಸ. ಫಸ್ಟ್ ಸೀನ್ ಅಮಿತಾಬ್ ಬಚ್ಚನ್ ಫಸ್ಟ್ ಡೇ ಫಸ್ಟ್ ನೋಡ್ಬಿಡ್ಬೇಕು. ನಿಮ್ಮನ್ನು ಕರ್ಕೊಂಡು ಹೋಗಿದ್ರೆ ಅಂದರೆ ಇದು ಬಿಫೋರ್ ಮೈ ಮ್ಯಾರೇಜ್. ಓಕೆ, ಮದುವೆ ಆದ್ಮೇಲೆ ಮದುವೆ ಅಷ್ಟೊಂದಾಗ ಎಷ್ಟು ಫಿಲಮ್ಸ್ ಒಳಗಾಗಿ ಅವ್ರ ತಂದೆ ಜೊತೆ ಜಗಳ ಆಗೋಗಿತ್ತು, ಏನು ಹುಚ್ಚಿಟ್ಕೊಂಡು ಕೂತಿದ್ಯಾ ಅಮಿತಾಬ್ ಬಚ್ಚನ್ ಅಂತ, ನೀನು ಓದಲ್ಲ ಬರೆಯಲ್ಲ ಅಂತೆಲ್ಲ ಆಗುತ್ತೆ ಅಂದ್ಬಿಟ್ಟು ಇರೋ ಬರೋ ಅಮಿತಾಬ್ ಬಚ್ಚನ್ ಫೋಟೋಸ್ ಎಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ ಒಂದಿನ. ಕೋಪ ಬಂದು ಅಷ್ಟಿಷ್ಟಲ್ಲ ಅವ್ರಿಗೆ ತುಂಬ ಬೇಜಾರಾಗೋಗಿ, ಫ್ಯಾನ್ ಮೂಮೆಂಟ್ ಫ್ಯಾನ್ ಮೂಮೆಂಟು. ಆ್ಯಂಡ್ ಆ ಥರ ಎಲ್ಲ ಆಗಿತ್ತು. ಆ್ಯಂಡ್ ಅದೆಲ್ಲ ಮುಗೀತು ಬಿಡಿ, ಆ ಫೇಸ್ ಆದಮೇಲೆ ನೆಕ್ಸ್ಟ್ ನಾನು ಮದುವೆ ಆದಮೇಲೆ ಮದುವೆ ಆಗಿದೆ ಐ ಥಿಂಕ್ ಮೇ ಬಿ ಅವ್ರು ಅಮಿತಾಬ್ ಬಚ್ಚನ್ ಥರ ಇದ್ದೀನಿ ಅಂತ ಇಷ್ಟು ಫೀಲ್ ಅನಿಸುತ್ತೆ. ನನಗೊಬ್ಳು ಜಯ ಬಾದ್ರಿ ಬೇಕು ಅಂತ ಹುಡ್ಕೋದು, ಓನ್ಲಿ ಹೈಟ್ ಒಂದೇ ಸಿಕ್ತು ಬೇರೆ ಇಲ್ಲ, ಐ ಆಮ್ ನಾಟ್ ಜಯ ಬಾದ್ರಿ. ಸೊ ಎನಿವೇ ಆರ್ಟಿಸ್ಟ್ ನಾಗೇಶ್ ಸರ್ ಹೈಟ್ ಎಷ್ಟಿತ್ತಮ್ಮ? ಅವ್ರು 6'3" ಇದ್ರು. 6'3", ಮೈ ಗಾಡ್, ಸೂಪರ್, ವೆರಿ ನೈಸ್. ಎಸ್ ಮಾ, ಜೊತೆಗೆ ನಾಗೇಶ್ ಸರ್ ಅಂತಂದ್ರೆ ಮತ್ತೊಂದು ನಮಗೆ ಇದು ಬರೋದು, ಇವಾಗ ಡ್ಯಾನ್ಸ್ ನ ನೀವು ಹೇಳಿದ್ರೆ ನಿಮ್ಮ ಗುರುಗಳ ಹತ್ರನೇ ಡ್ಯಾನ್ಸ್ ಬಂದು ಕಲ್ತ್ಕೊಂಡ್ರು, ಹಾಡು ಆಶ್ರಮದಿಂದ ಬಂತು ಅಂತ. ಶಂಕರ್ ನಾಗವರ ಒಡನಾಟ ಅಂದ್ರೆ ಎಲ್ಲೋ ಮಾತಾಡ್ತಾ, ತಮ್ಮತ್ರ ನೀವು ಸಂದರ್ಶನ ಮಾಡಕ್ ಮುಂಚೆ ಫೋನಲ್ಲಿ ಮಾತಾಡ್ತಾ ಒಂದಷ್ಟು ವಿಷಯ ಗೊತ್ತಾಗಿದ್ದು, ನಾಗಮಂಡಲದಲ್ಲಿ ಅರುಂಧತಿ ನಾಗವ್ರು ವೆರಿ ಪರ್ಟಿಕ್ಯುಲರ್ ಇದ್ರಂತೆ, ನಾಗೇಶ್ ಸರ್ ಇಲ್ಲ ಅಂದ್ರೆ ಬೇಡವೆ ಬೇಡ, ಡ್ರಾಮ್ ಪ್ಲೇನೇ ಮಾಡೋದ್ ಬೇಡ ಅಂತ. ಆ ಒಡನಾಟ ಅಥವಾ ಶಂಕರ್ ನಾಗವ್ರ ನಿಮ್ಮ ಮನೆಗೆ ಬರ್ತಾ ಇದ್ದಿದ್ ರೀತಿ, ಆ ಒಂದು ಮೆಮೊರೀಸ್ ಮಾತಾಡೋದಂದ್ರೆ. ಹೌದು, ನಾಗಮಂಡಲ ಡ್ರಾಮಾ ಹಾಕ್ಬೇಕು ಅಂದ್ರೆ ಅರುಂಧತಿ ಫಸ್ಟ್ ಹೇಳಿದ್ರು, ಶಂಕರ ನಾಗಮಂಡಲ ಹಾಕ್ಬೇಕಾದ್ರೆ ನಾಗೇಶ್ ಇರಬೇಕು, ನಾಗೇಶ್ ಇದ್ರೆ ಮಾತ್ರ ಹಾಕು, ಯಾಕಂದ್ರೆ ಹಾಡೋದು ಇಂಪಾರ್ಟೆಂಟು. ಹಾಡ್ಕೊಳೋದೆ ಯಾರೀಕೆ ಈ ನಾಗರಾಣಿ ಅಂತ ಒಂದು ಸಾಂಗು, ಅವ್ರು ಯಾವಾಗಲೂ ಮನೆಯಲ್ಲೂ ಅದು ಹಾಡೋರು. ಸೊ ಅದನ್ನು ಕೇಳಿದೆ ಆ ಹಾಡು. ಇನ್ನೂ ಏನೇನಿತ್ತು ಸಾಂಗ್ಸ್ ನಂಗೆ ಗೊತ್ತಿಲ್ಲ, ನಾನು ಡ್ರಾಮಾ ನೋಡಿಲ್ಲ, ಬಟ್ ಇಷ್ಟಂತೂ ಹೇಳೋರು
ಶಂಕರು ನಾನು ಇದರಲ್ಲೇ ಹಾಕೋದು ಡ್ರಾಮಾ, ಸೊ ನನಗೆ ಹೋಗಬೇಕು ಕಣೆ ಅಲ್ಲಿ ಇಲ್ಲಿ ಅಂತ ಹೇಳೋರು. ಆ ಥರ ಅರುಂಧತಿಗೆ ತುಂಬ ಮೆಚ್ಚುಗೆ ಇತ್ತು ಅವರು, ನಾಗೇಶ್ ಇದ್ರೆ ಮಾತ್ರ ಹಾಕು ಅಂತ. ಸೊ ಹಾಗಾಗಿ ಆ ಡ್ರಾಮಾ ಬಗ್ಗೆ ಅದು. ಆ್ಯಂಡ್ ಸಿನಿಮಾ ಮಾಡಿದರು ಪೊಲೀಸ್, ಅದು ಸಾಂಗ್ಲಿಯಾನ ಟು, ಅದರಲ್ಲಿ ನಾಗೇಶ್ ಇದ್ರು. ಆ್ಯಂಡ್ ಇನ್ನೊಂದು ಪೊಲೀಸ್ ಫೈಲ್ ಅಂತ ಒಂದು ಮಾಡಿದ್ರು. ಯಾವಾಗಲೇ ಕಿಟ್ಟಿಯವ್ರು ಮಾತಾಡ್ತಾ ಯಾವುದೋ ಕೃಷ್ಣನ ಹಾಡು ಹೇಳ್ತಿದ್ರು, ನೀವು ನಿಮ್ಮ ಮಗುಗೆ ಹಾಡ್ತೀನಿ. ಹೌದು, ಏನಮ್ಮ ಅಂದರೆ ಒಂದು ಲೈನ್ ಏನಾದ್ರು ಹೇಳ್ಬೋದು ಯಾವ ಥರ? ಅದು ಅದೇ ಆಶ್ರಮದಲ್ಲೇ ಇದೆಲ್ಲ ಭಜನ್ಸಲ್ಲಿ ಇದೊಂದು ಹಾಡು. ಕೃಷ್ಣ ಕಾಡಿದನು ಅಮ್ಮ ಅಮ್ಮ, ತಾಯಿ ಕೇಳಿದಳು ಏನು ಮಗು. ಕೃಷ್ಣ ಕಾಡಿದನು ಅಮ್ಮ ಅಮ್ಮ, ತಾಯಿ ಕೇಳಿದಳು ಏನು ಮಗು. ಅಣ್ಣ ಬಲನಿಗೆ ನಿನ್ನೆ ರಾತ್ರಿ ನೀ ಏನ ಕೊಟ್ಟೆಯಾದ ಕೊಡು ನನಗೂ. ಒಂದು ತಾಯಿ ಮಗುಗೆ ಹೇಳಿದಷ್ಟು ಮುದ್ದಾಗಿದೆ. ಮತ್ತು ಇದನ್ನ ನನ್ನ ಮಗಳಿಗೂ ಹಾಡಿದ್ರು ಅವರೇನೆ, ಈಗ ನನ್ನ ಮೊಮ್ಮಗಂಗೂ ಹಾಡ್ತೀವಿ. ಆ್ಯಂಡ್ ಯಾರ್ಯಾರ ಮನೆಗೆ ಹೋದರೂ ಇದೊಂದು ಇನ್ನೊಂದು ತುಗು ತುಗು ಯಾಲೆಯ ಶಿವನ ಅಂತ ಒಂದು ಬರುತ್ತೆ, ಅದನ್ನು ಹಾಡೋರು ತುಂಬ ರೆಗ್ಯುಲರಾಗಿ, ತುಂಬ ಇಷ್ಟ ಅವ್ರಿಗೆ. ಆ್ಯಂಡ್ ಆಶ್ರಮದ ಭಜನ್ಸು ಅಷ್ಟೇ, ನಾವು ಸುಮ್ಮನೆ ತಮಾಷೆ ಮಾಡೋಣ ಅಂತ ನಾನು ನನ್ನ ಮಗಳು ಡ್ಯಾಡಿ ಕೀರ್ತನ ಸಂಗ್ರಹದಲ್ಲಿ ಪೇಜ್ ನಂಬರ್ 132 ಅಂತೇನೋ ಹೇಳಿದ್ರೆ ಇಮಿಡಿಯೇಟಾಗಿ ಅಲ್ಲಿ ಯಾವ ಸಾಂಗ್ ಬರುತ್ತೆ ಅಂತ ಯಾವ್ದು ಬೇಕಾರೋ ಕೇಳೇ ಹೇಳ್ತೀನಿ ಅಂತ ಅನ್ನೋರು. ಭಜನ್ಸಲ್ಲಿ ತುಂಬ ಆಗೋದಿತ್ತು ಕೀರ್ತನ ಸಂಗ್ರಹ ಆ್ಯಂಡ್ ಜ್ಯೋತಿ ಅಂತ ಎರಡು ಪುಸ್ತಕ, ಅದರಲ್ಲಿ ನಾವು ಆಟಾಡೋದು ಹಿಂಗೇ, ಈ ಪೇಜಲ್ಲಿ ಏನಿದೆ ಆ ಪೇಜಲ್ಲಿ ಏನಿದೆ ಅಂದರೆ ಇಮ್ಮಿಡಿಯೇಟಾಗಿ ಹೇಳೋದು. ಸ್ವಾಮೀಜಿ ನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಹಾಡೋರು ಅಂತ. ಅದೇ ಸೇಮ್ ರಂಗಗೀತೆಗಳಿಗೂ ಆಯಿತು, ಜಯಶ್ರೀ ಅಮ್ಮ ನಾಗೇಶ್ ಇರಲೇಬೇಕು, ರಂಗಗೀತೆಗಳು ಸಹ ನಾಗೇಶ್ವರ ಬಂದ್ಬಿಡಿ ಅಂತ ಅನ್ನೋರು. ಇವರೇನಾರ ಬರೋಲ್ಲ ಆದರೆ ಅಷ್ಟೇ, ಅವರು ಬೇಜಾರಾಗಿ ಹೋಗ್ತಿತ್ತು, ಬಟ್ ಹೋಗೋರು ಇವರು. ಈವನ್ ಶಂಕರ್ನಾಗ್ ಫಾರ್ಮ್ಗೂ ಹೋಗಿ ರಂಗಗೀತೆಗಳು ಹಾಡೋದು, ಇವನ್ ಜಯಶ್ರೀ ಜೊತೆ ಹೋಗೋರು ರಂಗಗೀತೆಗಳೆಲ್ಲೆಲ್ಲಿದ್ರು. ಮಿಡ್ ನೈಟ್ ಎಲ್ಲ ಬಂದು ಶಂಕರ್ ಸರ್ ಅಯ್ಯೋ ಹೌದು, ಮಧ್ಯರಾತ್ರಿ 2 ಗಂಟೆನಲ್ಲಿ ಒಂದ್ಸಲ ಅಂತೂ ಬಂದು ಏ ನಾಗೇಶ ಬರೋ ಅಂತ ಕೂಗ್ತಾ ಇದ್ರು ಕಾರಿಂದ. ಆಮೇಲೆ ನಾವು ನಿಂದಗೆ ಅಯ್ಯೋ ಶಂಕರ್ನಾಗ್ ಬಂದ್ಯಾರೆ ಹೋಗ್ಬೇಕಾದ್ರೆ ನಮ್ಮ ಅವನವ್ರು ಏನು ಇಷ್ಟೆಲ್ಲ ಬರ್ತಾರೆ ಅಂತಂದ್ರು. ಬಟ್ ಅವ್ರು ಬರೋದೇ ಅವರು ಸ್ಟಾರ್ಟೇ ನೈಟು ಲೈಫು. ಸೊ ಅವ್ರ ಜೊತೆಗೆಲ್ಲ ಹೋಗೋರು ಫಾರ್ಮರ್ ಹೌಸಲ್ಲಿ ಇದ್ದು ಅವ್ರ ಜೊತೆಗೆಲ್ಲ ದೇ ಹ್ಯಾಡ್ ನೈಸ್ ಟೈಮ್. ಶಂಕರ್ ಸರ್ ಅವರ ಅಗಲಿಕ್ಕೆ ನಾಗೇಶ್ ಸರ್ಗೆ ಒಂದು ಆಘಾತ ಆಗಿತ್ತಾ? ಅದು ಅವ್ರು ಇರೋವರೆಗೂ ಓದಾಡ್ಬಿಟ್ರು, ಇರೋವರೆಗೂ ಹೆಸರು ಹೇಳಿದ ತಕ್ಷಣ ಅಳೋದು, ಶಂಕರ್ ಹೆಸರು ಹೇಳಿದ್ರೆ ಸಾಕು ಅಳುನೆ. ಅರುಂಧತಿ ನೋಡಿದ್ರೆ ಅಳು, ಶಂಕರ್ ರಂಗಶಂಕರ್ ಆಗಿ ಹೋಗಿ ಡ್ರಾಮಾ ಮಾಡೋದು ಅಂದರೆ ಫಸ್ಟ್ ಹತ್ಕೊಂಡೇ ರಂಗಶಂಕರ್ ಆಗಿ ಹೋಗೋರು. ಅದರಲ್ಲೂ ಅಲ್ಲೂ ಮಾಡಿದ್ರು ಅದು ಒಂದೇ ಡ್ರಾಮಾ, ನೋಗಿದ್ದೆ ನಾನು. ಸರಿ ತುಂಬ ಒದ್ದಾಡ್ಕೊಂಡ್ರು ಅವ್ರು ಇರೋವರೆಗೂ ಶಂಕರ್ನಾಗ್ ಬಗ್ಗೆ ತುಂಬ ದುಃಖಪಟ್ರು. ಆ್ಯಂಡ್ ನಮ್ಮ ಸಿನಿಮಾ ಲೋಕಕ್ಕೆ ನಾಗೇಶ್ ಸರ್ ಬಂದಿದ್ದು ನಮ್ಮ ರವಿ ಸರ್ ಪಿಕ್ಚರ್ ಮೂಲಕ, ಕೆ ವಿ ರಾಜು ಅವರ ನಿರ್ದೇಶನದ ಯುದ್ಧಕಾಂಡ ನಾಗೇಶ್ ಸರ್ ಅವರ ಮೊದಲನೇ. ಅವಳಿಗೆ ಒಳ್ಳೆ ಫುಡ್ ಕೊಡಿಸ್ಬೇಕು, ಅವಳಿಗೆ ಖುಷಿಗೆ ಇಟ್ಕೋಬೇಕು. ಆ್ಯಂಡ್ ಯಾವುದೋ ಒಂದು ಊರಿಗೆ ಹೋದರೆ ಅವಳಿಗೊಂದು ಸೀರೆ ತಂದು ಕೊಡೋದು. ನನಗೆಲ್ಲ ಊರಿಗೆ ಹೋದಾಗಲು ಅದಾದರೆ ಸೀರೆ, ಒಂದು ಲಕ್ನೋಗೆ ಹೋದರೆ ಲಕ್ನೋ ಸಾರಿ, ಕೇರಳಗೆ ಹೋದರೆ ಕೇರಳ ಸಾರಿ, ಚೆನ್ನೈಗೆ ಹೋದರೆ ಇದು ಕೊಯಂಬತ್ತೂರು ಸಾರಿ, ಆ ಥರ ಎಲ್ಲ ನನಗೆ ತೊಗೊಂಡ್ಬಂದು ಕೊಡೋರು.